ನಮಸ್ತೆ, ಯಾರು, ಎಲ್ಲಿಂದ? ನಾನು ಇಲ್ಲಿ ಮಂಗಳೂರಿಂದ ಸರ್, ಸ್ಟೀವ್ ಅಂತೇಳಿ. ಮಂಗಳೂರು? ಹೌದು. ನಾನು ನಿಮ್ಗೆ ಕಾಲ್ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ನಾನು ನಿಮ್ಗೆ ಒಂದು ಹ್ಯಾಂಡ್ಸ್ ಅಪ್ ಹೇಳುವಂತ ಹೇಳಿ ಒಂದು ಕಾಲ್ ಮಾಡಿದೆ. ಅದು ಯಾಕೆ ಅಂತ ಹೇಳಿದ್ರೆ, ನಾವು ನಿಮ್ಗೆ ನನ್ಗೆ ಮನೆಗೆ ನೀವು ನನ್ನ ಮನೆಗೆ ವಾಸ್ತುವಿನ ಬಗ್ಗೆ ನೀವು ಇದು ಕೊಟ್ಟು ಅರಿವು ಕೊಟ್ಟದ್ದು. ನೀವು ಯಾವಾಗ ಯಾವಾಗ ಕಾಲ್ ಮಾಡಿದ್ರಿ? ನಾನು ಒಂದು 2 ವರ್ಷಕ್ಕಿಂತ ಮುಂಚೆ ನನ್ನ ಮನೆಯ ವಿಡಿಯೋಸ್ ಅನ್ನೆಲ್ಲ ನಿಮ್ಗೆ ಇದಕ್ಕಿಂತ ಮುಂಚೆ ಕಲಿಸಿದ್ದೇನೆ ನಾನು. ಸರಿ, ತುಂಬಾ ಒಳ್ಳೇದಿದೆ. ಅದರ ಜೊತೆಗೆ ನಾನು ಒಂದು ಕನ್ಸ್ಟ್ರಕ್ಷನ್ ಅನ್ನು ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ ನಿಮ್ಮ ಹತ್ರ ಒಂದು ನಾನು ಗೈಡೆನ್ಸ್ ನಾನು ಕೇಳಿದ್ದೆ. ಅದರ ಜೊತೆಗೆ ನಾನು ಒಂದು ಮನೆಯ ಬಗ್ಗೆ ಒಂದು ನಾನು ನಿಮ್ಮ ಹತ್ರ ಒಂದು ಇದಕ್ಕಿಂತ ಮುಂಚೆ ನಾನು ನಿಮ್ ಜೊತೆ ಒಂದು ಮಾತನಾಡಿ ಆಯದ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ದೆ. ಸರಿ, ಆ ಟೈಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ನೀವು ನನಗೆ ಹೇಳಿದ್ರಿ ಆಯದಲ್ಲಿ ಮನೆ ಕಟ್ಟಬಾರ್ದು ಆ ಕಾಲ ಅಂತ ಹೇಳಿದ್ರಿ. ನಿಮ್ಗೆ ನೆನಪಿರ್ಬಹುದು? ಆಡಿಯೋದ ನಾನು ನಿಮ್ಗೆ ಕಲಿಸಿ ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಈ ವಿಚಾರ ನನಗೆ ತುಂಬಾ ಇದು ಶಾಕ್ ಆಯ್ತು. ಯಾಕೆಂತ ಹೇಳಿದ್ರೆ ಆ ಮನೆ ಅವರು ಅದೇ ಆಯದಲ್ಲಿ ಆ ಮನೆಯನ್ನು ಇದು ಕನ್ಸ್ಟ್ರಕ್ಷನ್ ಮಾಡಿದ್ರು. ಅದು ಇವತ್ತು ಇನಾಗುರೇಷನ್ ಮನೆದು. ಓಕೆ, ನಿನ್ನೆ ರಾತ್ರಿ ಬಂದ ಅಲ್ಲಿ ದೊಡ್ಡದು ಜಗಳ ಎಲ್ಲ ಆಗಿತ್ತು. ಯಾಕೆಂತ ಹೇಳಿದ್ರೆ ನೀವು ಹೇಳಿದ್ರೆ ಆ ಮನೆಯಲ್ಲಿ ಜಗಳ ಆಗ್ತದೆ ಹಾಗೆ ಈಗ ಅಂತೇಳಿ ಮೊದಲೇ ಹೇಳಿದ್ರೆ ನನ್ಗೆ ಅಡ್ವಾನ್ಸ್ ಆಗಿ. ಮನೆ ಹೌದು, ಆ ಮನೆಯ ಕನ್ಸ್ಟ್ರಕ್ಷನ್ ಕೂಡ ನಾನು ಬಿಟ್ಟಿದ್ದೆ. ಅಂದ್ರೆ ನನ್ನ ಕೈಗೆ ಅದು ಬಂದಿರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರದು ಬಜೆಟ್ ಸ್ವಲ್ಪ ಕಡಿಮೆ ಇತ್ತು, ಅದು ನನಗೆ ಎಟಕಲಿಲ್ಲ. ಆದ್ರೂ ಅದು ನನಗೆ ಅವರು ಇದು ಇನ್ವೈಟ್ ಮಾಡಿದ್ರು, ನಾನು ಹೋಗಿದ್ದೆ. ಅದು ನನಗೆ ತಿಳಿದು ಬಂದು ಏನಂತೇಳಿ ನಿನ್ನೆ ತುಂಬಾ ದೊಡ್ಡದು ಜಗಳ ಆಗಿತ್ತು. ತುಂಬಾ ದೊಡ್ಡದು ಅಂದ್ರೆ ತುಂಬಾ ದೊಡ್ಡದು ಜಗಳ ಆಗಿತ್ತು. ಹೇಗೆ, ಯಾವ್ದು, ಏನ್ ಕಾಯ್ತು ಜಗಳ? ಅದು ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಮನೆ ಕಟ್ಟಿರುವಂತದ್ದು ಆ ಮನೆಯ ಗಂಡ ಹೆಂಡತಿದ್ದು ಜಗಳ ಆಡಿದ್ ಯಾಕೆ ಅಂತ ಹೇಳಿದ್ರೆ, ಇದು ಹೆಂಡತಿ ದುಡ್ಡನ್ನು ಕೊಟ್ಟು ಮನೆ ಕಟ್ಟಿಸಿದ್ರು, ಗಂಡ ಮನೆ ಕಟ್ಟಿದ. ಈಗ ನೋಡಿ ಬರುವಾಗ ಮನೆ ಲಾಸ್ಟಿಗೆ ಅದು ಗಂಡ ಕಟ್ಟಿರುವಂತದ್ದು ಮನೆ ಅವನ ಗಂಡನಿಗೆ ಅಲ್ಲ, ಅದು ಅವನ ತಂಗಿಗೆ. ಯಾಕೆಂದ್ರೆ ಅವಳ ತಂಗಿಯ ಗಂಡ ತೀರಿದಾನೆ, ಆ ತಂಗಿಗೋಸ್ಕರ ಮನೆಯನ್ನು ಕಟ್ಟಿದ್ದು. ಅದಕ್ಕೋಸ್ಕರ ಹೌದು. ಅದರಿಂದಾಗಿ ನಿನ್ನೆ ತುಂಬಾ ದೊಡ್ಡ ಜಾಗಲ ಆಗಿ ಆ ಮನೆಯಲ್ಲಿ ತುಂಬಾ ಅಂದ್ರೆ ಪೊಲೀಸ್ ಎಲ್ಲ ಬಂದು ತುಂಬಾ ತುಂಬಾ ತಕರಾರಾಗಿತ್ತಂತೆ. ಆಗ ನನಗೆ ನಂಬಿಕೆ ದ್ರೋಹ ಅಲ್ವಾ ಅದು? ಹೌದು. ಅದು ನನ್ಗೆ ಕೇಳಿ ನಿಮ್ಮದು ನನಗೆ ನೆನಪು ಬಂತು. ಯಾಕೆ ಜ್ಞಾಪಕ ಬಂತು ಯಾಕೆಂತ ಹೇಳಿದ್ರೆ, ಇದರ ಬಗ್ಗೆ ನಾನು ಮಾತನಾಡಿದ್ದೀನಿ ನಿಮ್ ಜೊತೆ. ಆ ಟೈಮಿಗೆ ನಾನು ಅದು ವಿಡಿಯೋ ಇದು ಆಡಿಯೋ ಕ್ಲಿಪ್ ಅನ್ನು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನಾನು ನಿಮ್ಗೆ ಕಾಯ್ತೀನಿ, ಜಸ್ಟ್ ನೀವೊಮ್ಮೆ ಅದನ್ನು ರೀಚೆಕ್ ಮಾಡಿ. ನೀವು ನನಗೆ ಹೇಳಿದಿರಾ ಈ ವಿಚಾರವನ್ನು? ಯಾಕೆಂತ ಹೇಳಿದ್ರೆ ಆ ಜಾಗದಲ್ಲಿ ಆ ಮನೆ ಕಟ್ಟಿದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿಗೆ ಕೂಡಿ ಬರೋದಿಲ್ಲ. ಓಹೋ, ನೀವು ನನಗೆ ಹೇಳಿದಿರಿ ಆ ಮನೆ ಕಟ್ಟುವುದಕ್ಕಿಂತ ಮುಂಚೆ ಆ ಮನೆಯ ಇದು ಒಂದು ಬುನಿಯಾದಿ ಕಲ್ಲನ್ನು ಹಾಕುವುದಕ್ಕಿಂತ ಮುಂಚೆ, ನಾವು ಅಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ನನಗೆ ನೀವು ಒಂದು ಅರಿವು ಕೊಟ್ಟಿದ್ದೀರಾ ಈ ಮನೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಕಾಕಾಯದಲ್ಲಿ ಇದರಲ್ಲಿ ಮನೆ ಕಟ್ಟಬಾರ್ದು ಅಂತ ಹೇಳಿದಿರಾ ನೀವು? ಈ ವಿಚಾರವನ್ನು ನಾನು ಅವರಿಗೆ ತಿಳಿಸಿದ್ದೇನೆ, ಯಾರಿಗೆ, ಅವರ ಹೆಂಗಸಿನ ಅಣ್ಣನಿಗೆ ತಿಳಿಸಿದ್ದೇನೆ ನಾನು. ಅವ್ರು ಹೇಳಿದ್ರು ನನ್ನ ತಂಗಿಗೆ ಗಂಡ ಇಲ್ಲ, ಏನಾದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅವರು ಅವರ ಅಣ್ಣ ಈ ತಂಗಿಗೋಸ್ಕರ ಕಟ್ಟಿ ಕೊಟ್ಟದ್ದು. ಆದ್ರೆ ಈಗ ಅಣ್ಣ ಮತ್ತು ಅವರ ಹೆಂಡತಿಗೆ, ಅಂದ್ರೆ ಅಣ್ಣನ ಹೆಂಡತಿಗೆ ಮತ್ತು ಅಣ್ಣನಿಗೆ ಜಗಳ ಆಗಿದ್ದು. ಗಂಡ ಹೆಂಡತಿಗೆ? ಹೌದು, ಅವರ ಗಂಡ ಹೆಂಡತಿಗೆ ಅಲ್ಲಿ ಜಗಳ ಇದ್ರು. ಗೃಹಪ್ರವೇಶ ಆಗಿಲ್ಲ ಹಂಗಾರೆ? ನಿನ್ನೆ ನಿನ್ನೆ ಗೃಹಪ್ರವೇಶ, ನಿನ್ನೆ ಪೂಜೆ ಎಲ್ಲ ನಡೀತಿತ್ತಂತೆ ರಾತ್ರಿ. ಓಮ ಏನು ಮಾಡ್ತಾರಲ್ಲ ಅದನ್ನ ಮಾಡ್ತಾರೆ. ಹೌದು, ಅದೇ ಸಂದರ್ಭಕ್ಕೆ ಜಗಳ ಆಗ್ತಿತ್ತು, ದೊಡ್ಡದು ಜಗಳ ಆಗಿದೆ. ನಿಲ್ಲಿಸಿ ಎಲ್ಲ ಅವರುಗಳೆಲ್ಲ ನೋಡ್ತಿದ್ರಂತೆ. ತುಂಬಾ ಮಂದಿ, ಒಂದು 100 ಮಂದಿ ಸೇರಿದ್ರಂತೆ ಜಾಗಕ್ಕೆ. ಹೆಂಗಸನ್ನು ಮನೆಯ ಅಂದ್ರೆ ಹೆಂಗಸಿನ ತಾಯಿ ಇದ್ದಾರಲ್ಲ, ಅವರು ಸೊಸೆಯನ್ನು ಅಂದ್ರೆ ಅಣ್ಣನ ಹೆಂಡತಿ ಎಲ್ಲ ಸೊಸೆಯನ್ನು ಹಿಡಿದು ಇದಕ್ಕೆ ಮನೆಯಿಂದ ಹೊರಗೆ ದೂಕಿದ್ರು. ದೂಕಿ ಹೋಗಿ ಅವ್ರು ಓಡಿಗೆ ಹೋಗಿ ಬಿದ್ರು. ತುಂಬಾ ಸ್ಟೋರಿಗಳು ಉಂಟು ಅದರಲ್ಲಿ. ಅಂದ್ರೆ ಅದೇ ನಮ್ಮ ಮಗಳದಿದು ಅಲ್ಲ, ಇದು ನೀನ್ ದೌಲತ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾರೆ. ಹೌದೌದೌದು. ಅಂದ್ರೆ ಅದು ನಮ್ಗೆ ಇದು ವಿಚಾರ ಜಗಳದ್ದಲ್ಲ ಸರ್, ನನ್ಗೆ ಯಾಕೆಂತ ಹೇಳಿದ್ರೆ ನೀವು ಕೊಡುವಂತ ನಮ್ಗೆ ಅಡ್ವೈಸ್ ಇದೆ ಅಲ್ವಾ, ಅದು ತುಂಬಾ ಶ್ಯೂರ್ ಇದೆ. ಅದಕ್ಕೋಸ್ಕರ ಉದ್ದೇಶಕ್ಕೆ ನಾನು ಆ ಉದ್ದೇಶಕ್ಕೆ ಹೇಳಿದ್ದು, ನೀವು ಕೊಟ್ಟಂತ ಗೈಡೆನ್ಸ್ ಅನ್ನು ನಾನು ಅವರಿಗೆ ತಿಳಿಸಿದ್ದೇನೆ ಮೊದ್ಲೇ. ಅದು ನನಗೆ ಈಗ ನೋಡಿ ನೆನಪು ಬಂತು. ಯಾಕೆಂತ ಹೇಳಿದ್ರೆ ನನಗೆ ನಾವು ಯಾರನ್ನು ವಾಸ್ತುವಿಗೆ ನಾನು ಯಾರನ್ನು ನಾವು ಕನ್ಸಲ್ಟ್ ಆಗ್ಬೇಕು, ಯಾಕೆ ಕನ್ಸಲ್ಟ್ ಮಾಡ್ಬೇಕು ಎನ್ನುವ ಉದ್ದೇಶಕ್ಕೆ ಇದೊಂದು ನನಗೆ ಒಂದು ತುಂಬಾ ಮನವರಿಕೆ ಇದೆ. ಯಾಕಂದ್ರೆ ನೀವು ಕೊಡುವಂತ ಇದು ಮೊದಲಾಗಿ ನಮ್ಗೆ ತಿಳಿಸಿದಿರಾ, ಕೆಡುವುದಕ್ಕಿಂತ ಮುಂಚೆಗೆ ನಾವು ನೀವು ನಮ್ಗೆ ಇದು ಕೊಡ್ತೀರಾ, ಏನು ಮನವರಿಕೆ ಕೊಡ್ತೀರಾ? ಓ ಹೌದೌದು,
ಅದಕ್ಕೋಸ್ಕರ ನಾನು ನಿಮ್ಗೆ ಈ ಕಾಲ್ ಮಾಡಿ ನಾನು ನಿಮ್ಗೆ ಹೇಳಿದೆ, ಈಗ ಈಗ ನೀವು ಹೇಳಿದ ವಿಚಾರ ಅದು ಕೂಡಿ ಬಂದಿದೆ ಅಂತೇಳಿ. ಮೈ ಗಾಡ್, ಅದು ನೋಡಿ ನಾನು ಹೇಳಿದ, ಯಾಕೆಂದ್ರೆ ಅಷ್ಟು ದೊಡ್ಡ ಜಾಗಲಾಗಿದೆ, ನೂರು ಮಂದಿ ಸೇರಿದ್ದಾರೆ, ಪಬ್ಲಿಕ್ ಎಲ್ಲ ಸೇರಿ, ತುಂಬಾ ಪೊಲೀಸ್ ಎಲ್ಲ ಬಂದು ತುಂಬಾ ದೊಡ್ಡ ಜಾಗಲಾಗಿತ್ತಂತೆ ನೋಡಿ. ಅದಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿ ನಾನು ಹೇಳ್ಸಪ್ಪ ಅಂತ ಹೇಳಿದ್ದೆ. ಯಾಕೆಂತ ಹೇಳಿದ್ರೆ ಇನ್ ಮುಂದಕ್ಕೆ ನನಗೆ ಏನಾದ್ರು ಗೈಡೆನ್ಸ್ ಬೇಕಾದ್ರೆ ನಾನು ನಿಮ್ಮನ್ನೇ ಕನ್ಸಲ್ಟ್ ಆಗೋದು. ಯಾಕೆಂದ್ರೆ ಅಷ್ಟು ಪ್ಯೂರ್ ಆಗಿ ನೀವು ಕೊಟ್ಟಿದ್ದೀರಾ. ಸೇಮ್ ನಮ್ಮಂಗೆ ಇನ್ನೊಬ್ರು ಕೊಡ್ತಾರೆ ನಿಮ್ಮ ಕಡೆ ಮಂಗಳೂರಲ್ಲಿ. ಹೌದೌದೌದೌದು. ಅವರು ಇದು ವಸಂತ ಬಂಗೇರ ಅಂತೇಳಿ ಅವ್ರ ಹೆಸರು. ಓಕೆ. ಅವರು ಸ್ವರ್ಣಪ್ರಿಯ ವಾಸ್ತು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ ಇವಾಗ ಯೂಟ್ಯೂಬ್ ಅಲ್ಲಿ ಬರ್ತಾರೆ. ಓಕೆ. ಅಂಡ್ ಓಕೆ, ಅವರು ಕೂಡ ವಾಸ್ತು ಕಲಿತಾ ಇದ್ದಾರೆ, ನಮ್ಮ ಹತ್ರ ಕಲಿಸಿದ್ದಾರೆ ಆಲ್ರೆಡಿ. ಓಕೆ. ತುಂಬಾ ಮನೆಗಳನ್ನ ರೆಡಿ ಮಾಡ್ತಾ ಇದಾರೆ. ಓಕೆ. ತುಂಬಾ ಪರ್ಫೆಕ್ಟ್ ಆಗಿ ರಿಸಲ್ಟ್ ಸಿಗ್ತಾ ಇದೆ ಅವ್ರ ಮುಖ. ಅದನ್ನ ನಮ್ಗೆ ಬೇಕಾದ್ರೆ ನಾವು ನಿಮ್ಮನ್ನೇ ಕನ್ಸಲ್ಟ್ ಮಾಡೋದು. ಯಾಕೆಂತ ಹೇಳಿದ್ರೆ ನೀವು ಇದರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ. ಯಾಕೆಂತ ಹೇಳಿದ್ರೆ ನೀವು ಇದರಲ್ಲಿ ಮಾಸ್ಟರ್ ಯಾವ ಡಿಗ್ರಿ ಸರ್ಟಿಫಿಕೇಟ್ ಆಗಿಲ್ಲ ಸರ್. ಅದಲ್ಲ ಸರ್, ಯಾಕೆಂತ ಹೇಳಿದ್ರೆ ನೀವು ಇದುಂಟಲ್ಲ, ಯಾಕೆಂದ್ರೆ ನೀವು ಇದು ಆಯವನ್ನು ಏನು ಕೊಡುದಿದ್ರೆ ನೀವು ಜಾತಿ ಧರ್ಮವನ್ನು ನೋಡಿ ಮಾಡಲ್ಲ, ನೀವು ಮಾಡುವಂತದ್ದು ಮನುಷ್ಯ ಧರ್ಮವನ್ನು ನೋಡಿ, ಪ್ರತಿಯೊಬ್ಬರಿಗೂ ಒಳಿತಾಗಬೇಕು ಅದನ್ನ ನೋಡಿ ನೀವು ಮಾಡ್ತೀರಾ. ನೀವು ನನಗೆ ಕೊಟ್ಟಂತ ಆಯದಲ್ಲಿ ನಾನು ಮನೆ ಕಟ್ಟಿದ್ದೇನೆ. ನಾನು ಅದರ ವಿಡಿಯೋಸ್ ನಿಮ್ಗೆ ಕಲಿಸಿ, ನನ್ನ ವಾಟ್ಸ್ಆಪ್ ಅಲ್ಲಿ ಇದೆ ನೋಡಿ, ಇದೇ ವಾಟ್ಸ್ಆಪ್. ನಾನು ಇನ್ನೊಮ್ಮೆ ನಿಮ್ಗೆ ಕಲಿಸ್ತೇನೆ, ಅದರ ಪ್ರಕಾರ ನಾನು ಮನೆ ಕಟ್ಟಿದ್ದೆ. ನನ್ನ ಮನೆಯಲ್ಲಿ ನನಗೆ ಪ್ರತಿನಿತ್ಯ ಸಂತೋಷ ಇದೆ, ನಿಮ್ಮ ಇದೆ. ಓಕೆ. ಆ ಮನೆಯನ್ನು ನಾನು ಮಾಡಿದ ನಂತರ, ಈ ಮನೆಯನ್ನು ನಾನು ನಿರ್ಮಿಸಿದ ನಂತರ ನಂದು ಏಳಿಗೆ ಆಗ್ತಾ ಇದೆ ತುಂಬಾ. ನಾನು ಅದಕ್ಕಿಂತ ಮುಂಚೆ ತುಂಬಾ ಟೆನ್ಷನ್ ಅಲ್ಲಿ ಇದೆ, ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಈಗ ಪ್ರತಿಯೊಂದು ನಂದು ಅಡಚಣೆಗಳೆಲ್ಲ ಬಿಟ್ಟುಕೊಂಡು ನಾನು ಹೊರಗಡೆ ಬಂದೆ. ನಾನು ಹೇಳ್ತಿರೋದು ಇಷ್ಟೇ. ನಾನು ನಿಮ್ಗೆ ಕೊಟ್ಟಿರೋ ಚಾರ್ಜ್ 3,500 ಅಷ್ಟೇ ನಾ ಆ ಟೈಮಿಗೆ ಕೊಟ್ಟಿದ್ದೆ ನಿಮ್ಗೆ. ಆದ್ರೂ ಆ ಚಾರ್ಜಿನ ಪ್ರಶ್ನೆ ಅಲ್ಲ, ನೀವು ನನಗೆ ಕೊಟ್ಟಂತಹ ಒಂದು ಇದಿದೆಲ್ಲ ಸರ್, ಗೈಡ್ ಇದೆಯಲ್ಲ, ಅದರಲ್ಲಿ ನಾನು ತುಂಬಾ ಸಂತೃಪ್ತನಿದ್ದೇನೆ. ಅದು ಸರ್, ಅದಕ್ಕೆ ನೋಡಿ ನಂದು ಕೆಲಸ ಮುಗೀತಂತ ಹೇಳಿ ನಾವು ಸುಮ್ಮನೆ ಇರೋದು ತಪ್ಪು. ನಮ್ಗೆ ಏನು ಒಳಿತಾಗಿಲ್ಲ, ಅದನ್ನ ನಾವು ನಿಮ್ಗೆ ಫೋನ್ ಮಾಡಿ ತಿಳಿಸ್ಬೇಕು. ಇರ್ಲಿ ಇರ್ಲಿ, ಮೂರನೇ ಸನ್ನಿರೋದು ಅದಕ್ಕೆ ಭಗವಂತ ನೋಡ್ತಾ ಇರ್ತಾನೆ. ಹೌದು ಸರ್, ಅದಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿ. ನೀವು ನೋಡಿ, ನೀವು ಒಂದು ಅಷ್ಟು ಒಂದು ನಮ್ಗೆ ಗೈಡ್ ಕೊಡುವಾಗ ನಾವು ನಿಮ್ಮನ್ನು ನಮ್ಗೆ ಆಗಿರುವಂತದ್ದು ಒಳಿತಾನ ನಮ್ಗೆ ಆಗಿರುವಂತ ಕಿಡ್ಕೊಂಡು ನಾವು ನಿಮ್ಗೆ ತಿಳಿಸ್ಬೇಕಲ್ಲ ಸರ್. ನನ್ಗೆ ಆಗಿರುವಂತದ್ದು ಒಲಿತಾಗಿರುವಂತದ್ದು ನಿಮ್ಮಿಂದಾಗಿ, ಅದನ್ನ ನಿಮ್ಗೆ ಹೇಳ್ತಿದ್ದೇನೆ. ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ನಂದು ಮನೆ ಕೆಲಸ ಮಾಡುವಾಗ ನೀವು ಏನೇನು ಆಗ್ಬೇಕು, ಟಾಯ್ಲೆಟ್ ಯಾವ ಕಡೆಗೆ ಆಗ್ಬೇಕು, ಏನ್ ಮಾಡ್ಬೇಕು, ಅದನ್ನೆಲ್ಲ ನನಗೆ ನೀವು ಗೈಡ್ ಮಾಡಿದ್ರಿ. ಎಲ್ಲ ಡಿಸೈನ್ ಗಳನ್ನು ಚೇಂಜಸ್ ಮಾಡಿಸಿ ನಾನು ಪುನಃ ಮಾಡಿಸಿದೆ. ಇವತ್ತು ನಾನು ನೋಡುವಾಗ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನನ್ಗೆ ಎಷ್ಟು ಖುಷಿ ಆಗ್ಬೋದು ಕೇಳಿದ್ರೆ. ಅದಕ್ಕೋಸ್ಕರ ಸರ್ ನಾನು ನಿಮ್ಗೆ ಅಲ್ಲ, ಇದೆಷ್ಟು ಖುಷಿ ಆಗ್ಬೋದು ನಮ್ಗೆ ಕೇಳಿದ್ರೆ, ಎಷ್ಟು ಖುಷಿ ಆಗಬಹುದು. ಜಸ್ಟ್ ಅದಕ್ಕೋಸ್ಕರ ನಾನು ಹೇಳ್ತಿರೋ ಸರ್, ಇದು ನೋಡಿ ನನ್ಗೆ ನಿಜವಾಗಿ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಯಾವತ್ತು. ಥ್ಯಾಂಕ್ ಯು. ನಮ್ಮ ವಿಶಾಲ ವಾಸ್ತು ಅಂತಂದ್ರೆ ಈ ಬುಕ್ ಆಗಿರೋದು ನಾವು ಯಾವ್ದು ಏನು ಹೇಳಲ್ಲ, ಬುಕ್ ಆಗಿರೋದು. ಹೌದೌದು, ಬುಕ್ ಆಗಿರೋ ತರ ಒಂದು ಮನೆಯೂ ನಮ್ಮ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಬುಕ್ಕಲ್ಲಿ ಇರೋದೇ ಬೇರೆ, ಮನೆಗಳು ಇರೋದೇ ಬೇರೆ. ಹೌದೌದು, ಅದಕ್ಕೆ ಮನೆ ನೋಡಿ ವಾಸ್ತು ಹೇಳ್ಬೇಕು. ಹೌದೌದು ಸರ್. ಹೌದು ಸರ್, ಈ ತರ ಪ್ರತಿಯೊಂದು ಅಷ್ಟೇನೆ. ಹೌದು, ಅವ್ರು ಇಷ್ಟ ಬರೋಂಗೆಲ್ಲ ಕುಂತ್ಕೊಂಡು ಕಣ್ಣು ಮುಚ್ಕೊಂಡು ಬರೆದ್ ಬಿಟ್ರೆ ಇಲ್ಲ ನಡೆಯಲ್ಲ ಸರ್, ಏನ್ ನಡೆಯಲ್ಲ. ಹೌದೌದು ಸರ್, ಹೌದು. ಅದಕ್ಕೋಸ್ಕರ ನಾನು ಹೇಳಿದಲ್ಲ ಸರ್, ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ತುಂಬಾ ಮುಖ್ಯ. ಯಾಕೆಂತ ಹೇಳಿದ್ರೆ ಒಂದು ನೋಡಿ, ನಾವು ಖರ್ಚು ಮಾಡುವಂತದ್ದು ಏನೋ ಒಂದು ದುಡ್ಡು, ಅದು ಅಂತ ದುಡ್ಡುಗಳು ಎಷ್ಟು ನಾವು ಯಾವ್ಯಾವ ಕಡೆ ಹಾಕಿ ಎಲ್ಲ ಇದು ವಿನಿಮಯ ಮಾಡಿ ತೆಗಿತೇವೆ, ವೇಸ್ಟ್ ಆಗ್ತದೆ. ಆದ್ರೂ ನಾನು ಅದು ಮಾಡಿರುವಂತದ್ದು ಖರ್ಚು ನನಗೆ ಎಷ್ಟೋ ಅದರಲ್ಲಿ ನನಗೆ ಪ್ರಾಫಿಟ್ ಬಂದಿದೆ. ಅದು ಏನಲ್ಲ, ಅದಕ್ಕಿಂತ ನನಗೆ ಎಷ್ಟೋ ಒಂದು 1,000 ಪಟ್ಟು ನನಗೆ ಹೆಚ್ಚು ಇಂಪ್ರೂವ್ಮೆಂಟ್ ಆಗಿದೆ. ನೋಡಿ ಸರ್, ಅದಕ್ಕೋಸ್ಕರ ನಾನು ಹೇಳ್ತೇನೆ, ನನಗೆ ಯಾವತ್ತು ನನ್ನ ಒಂದು ನನ್ಗೆ ನನ್ನ ಮನೆ ಅಂತ ಹೇಳುವಾಗ ನನಗೆ ಒಂದು ಇದಿದೆಯಲ್ಲ ಸರ್, ಎಂತ ಒಂದು ಗಿಡ ಇದೆಲ್ವಾ. ಓಕೆ, ಗಿಡ ಯಾವ ರೀತಿ ಬೆಳವಣಿಗೆ ಆಗ್ತದೆ ನೋಡಿ. ಹೌದು, ಅದೇ ರೀತಿ ನನ್ಗೆ ಪ್ರತಿನಿತ್ಯದ ದಿನ ನನ್ಗೆ ಆ ರೀತಿ ಕಾಣ್ತದೆ, ಇಂಪ್ರೂವ್ಮೆಂಟ್ ಕಾಣ್ತದೆ. ಅದು ನೋಡಿ ಸರ್, ಅದಕ್ಕೆ ನಾನು ನೆಮ್ಮದಿ ನೋಡಿ. ದೇವರು ಅದಕ್ಕೆ ಪ್ರತಿಯೊಂದು ದೇವರು ಎಲ್ಲಾನು ಒಂದೇ ಸಲ ಕೊಡೋದಿಲ್ಲ. ಆದ್ರೆ ಅಲ್ಲಿನ ಇರೋ ವಾತಾವರಣ ವಾಸ್ತು ಪ್ರಕಾರ ಇದ್ರೆ ಮಾತ್ರ ದೇವ್ರ ಕನೆಕ್ಟ್ ನೋಡ್ತಾನೆ. ಹೌದು ಸರ್, ಕರೆಕ್ಟ್. ವಾಸ್ತುನೇ ಸರಿ ಇಲ್ಲ ಅಂತ ಈ ಪಂಚಭೂತಗಳು ನಿಮ್ಗೆ ಕೊಡೋದು ಕೂಡ ಕೊಡೋದಿಲ್ಲ.
ಹೌದು ಸರ್, ಹೌದು. ಅದಕ್ಕಾಗಿ ವಾಸ್ತು ಸರಿಯಾದ್ರೆ ಪಂಚಭೂತಗಳು ನಿಮಗೆ ಒಳ್ಳೇದನ್ನ ಮಾಡುದು ಅಂತ. ಅದಕ್ಕೋಸ್ಕರ ಸರ್, ಅದಕ್ಕೋಸ್ಕರ ನಾನು ಯಾವತ್ತೂ ಯಾರಿಗೂ ನನ್ನ ಫ್ರೆಂಡ್ ನನ್ನ ಸರ್ಕಲ್ ಅಲ್ಲಿ ಯಾರು ಇದ್ರು ನಾನು ಇಷ್ಟೇ ಹೇಳೋದು, ವಿಶಾಲ ವಸ್ತುವನ್ನು ಒಮ್ಮೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಾನು ಯಾವತ್ತೂ ಹೇಳ್ತಿರ್ತೀನಿ. ನಾನು ನೋಡಿ ಸರ್, ನನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಬಂದಿತ್ತು ಒಂದು ಮನೆಯದ ಕೆಲಸ, ನಾನು ನಿಮ್ಗೆ ಕಾಲ್ ಮಾಡಿ ನಾನು ಕೇಳಿದ್ದೆ, ನೀವು ನನಗೆ ಹೇಳಿದ್ರೆ ಹೀಗೆ ಅದು ಕಾಕಾಯದಲ್ಲಿ ಇದೆ ಬೇಡ ಅಂತ ಹೇಳಿದ್ರಿ. ನೀವು ನನಗೆ ಇನ್ಫಾರ್ಮ್ ಮಾಡಿದೀರಾ ಕಾಕಾಯಲ್ಲಿ, ನಾನು ಬೇಕಾದ್ರೆ ಆಡಿಯೋ ಕಳಿಸ್ತೇನೆ ನಾನು ನಿಮ್ಗೆ. ಆದ್ರೂ ಅದ್ರ ನೀವು ಹೇಳಿದ್ರಿ ಬೇಡ ಅಂತೀರಿ, ಆದ್ರೆ ನಾನು ಹೇಳಿದೆ ಅವ್ರಿಗೆ ಅದೇ ಬೇಕಂತೆ, ಯಾಕೆಂದ್ರೆ ಅವರ ಗಂಡ ತೀರಿದಾರೆ ಅಂತ, ಹಾಕಿ ಅವ್ರದ್ದು ಇಷ್ಟ ನೀವು ಬಿಟ್ಬಿಡಿ ಅಂತ ಹೇಳಿದ್ರಿ. ಸುಮ್ಮನೆ ಅದರ ನಂತರ ನಾನು ಸುಮ್ಮನೆ ಈಗ ನೋಡಿ ಕಾಮಗಳು ಎಳ್ಕೊಂಡು ಹೋಗ್ತಾನೆ. ಹೌದೌದು ನೋಡಿ, ನಾನು ಅವ್ರ ಹತ್ರ ಹೇಳಿದ್ದೆ ನೋಡಿ, ಈಗೀಗ ಅದಕ್ಕೆ ಸ್ವಲ್ಪ ಚಾರ್ಜ್ ಆಗ್ತದೆ, ನೀವು ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆಗುದಿದ ಚಾರ್ಜ್ ಅನ್ನು ಪೇಮೆಂಟ್ ಮಾಡಿ ಅದನ್ನು ನೀವು ಕ್ಲಿಯರ್ ಮಾಡಿ ಅಂತ ಹೇಳಿದೆ, ಅಯ್ಯವನ್ನು ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ ನಾನು. ನಮ್ಗೆ ಹೌದೌದು ಅವ್ರಿಗೆ ಅದೇ ಬೇಕಿತ್ತು, ಅದನ್ನೇ ಮಾಡಿದ್ರು ನಿನ್ನೆ ನೋಡಿ ಒಂದು ಅವರ ಮನೆ ಅವರಿಗೆ ಎಷ್ಟು ಖುಷಿಯಲ್ಲಿ ಇರ್ಬೇಕಿತ್ತು. ನನಗೆ ಬೇಸರ ಇತ್ತು ಅದನ್ನು ಕೇಳುವಾಗ, ನನಗೆ ಬೇಸರ ಇತ್ತು. ಯಾರಾದ್ರೂ ಮನೆ ಕಟ್ಟುವಂತದ್ದು ಜೀವನದಲ್ಲಿ ಒಮ್ಮೆ ಅವರಿಗೆ ಅಲ್ಲಿ ನೆಮ್ಮದಿ ಬೇಕು, ಒಂದು ಇವತ್ತು ಗ್ರಹ ಪ್ರವೇಶ ನಿನ್ನೆ ಜಗಳ ಆಗಿದೆ ಏನು ಸರ್ ಅದೊಂದು ಕೇಳೋ ಎಷ್ಟು ಬೇಸರ ಬೇಸರ ಅಲ್ವಾ. ಅದು ನೀವು ಅಡ್ವಾನ್ಸ್ ಆಗಿ ಹೇಳಿದ್ದೀರಾ ಏನೋ ನನಗೆ, ನೀವು ಅದನ್ನು ಅಡ್ವಾನ್ಸ್ ಆಗಿ ಒಂದು ವರ್ಷಕ್ಕಿಂತ ಮುಂಚೆ ನನ್ನ ಹತ್ರ ನೀವು ಹೇಳಿದ್ದೀರಾ, ನವೆಂಬರ್ 2022 ಅಲ್ಲಿ ಹೇಳಿದ್ದೀರಿ. ಓಕೆ, ನವೆಂಬರ್ 2022 ಅಲ್ಲಿ ನೀವು ನನಗೆ ಹೇಳಿದ್ದೀರಾ ಈ ವಿಚಾರ ಅಲ್ಲಿ ಆಯ್ತು, ಏನ್ ಮಾಡಕ್ಕಾಗಲ್ಲ ಆಗ್ಬಾರ್ದು. ಅದಕ್ಕೆ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಯಾರಿಗೂ ಏನು ಬೇಕಂತಾದ್ರೆ ಮನೆ ಕಟ್ಟಲಿಕ್ಕೆ ಏನೋ ಬೇಕಂತಾದ್ರೆ ಕೆಲವರಿಗೆ ಇದ್ದವರ ಹತ್ರ ನಾವು ಒಮ್ಮೆ ಅದನ್ನು ಕನ್ಸಲ್ಟ್ ಮಾಡಲೇಬೇಕು. ಜೀವನದಲ್ಲಿ ಹೌದು, ಜೀವನದಲ್ಲಿ ಪ್ರತಿನಿತ್ಯ ನಾವು ಎಷ್ಟೋ ದುಡ್ಡನ್ನು ನಾವು ಲಾಸ್ ಮಾಡಿಕೊಳ್ತೇವೆ, ಆದ್ರೆ ಇಂಥ ವಿಚಾರಗಳಲ್ಲಿ ನಾವು ಮನೆ ಕಟ್ಟುವಾಗ ಆಗ್ಲಿ ಏನೋ ಆಗ್ಲಿ ನಾವು ಒಂದು ಏನೋ ಒಂದು ಇದು ಮಾಡುವಾಗ ಒಂದು ತಿಳಿದವರ ಹತ್ರ ಒಂದು ತಿಳುವಳಿಕೆ ಇದ್ದವರ ಹತ್ರ ನಾವು ತಗೊಳ್ಬೇಕು ಸರ್. ನಿಮ್ಮ ಹತ್ರ ಆಶೀರ್ವಾದ ಬ್ಲೆಸ್ಸಿಂಗ್, ನಮ್ಮ ಆಶೀರ್ವಾದ ಅಲ್ಲ ಸರ್, ನಮ್ಗೆ ನಿಮ್ಮ ಆಶೀರ್ವಾದ. ಇಲ್ಲ ಸರ್, ದಿಸ್ ಇಸ್ ಓನ್ಲಿ ವರ್ಕ್, ಯಾರು ಏನ್ ಎತ್ಕೊಂಡು ಹೋಗೋದು ಏನಿಲ್ಲ, ಬಿಟ್ಟು ಹೋಗ್ಬೇಕು ಇಲ್ಲ ಕೊಟ್ಟು ಹೋಗ್ಬೇಕು. ಹೌದೌದು, ಎತ್ಕೊಂಡು ಹೋಗಕ್ ಆಗಲ್ಲ, ಗೊತ್ತಿದ್ಯಾ ಶೇರ್ ಮಾಡ್ಬಿಡಿ ಅಷ್ಟೇ ನಾನು ಹೇಳೋದು ಎಲ್ಲಾರ್ಗು. ಗೊತ್ತಾಯ್ತಾ, ನೋಡಿದ್ರೆ ವಿಡಿಯೋಗಳು ಎಲ್ಲಾರ್ಗು ಶೇರ್ ಮಾಡ್ಬಿಡಿ, ಆ ಕರ್ಮಗಳನ್ನ ಇಟ್ಕೊಂಡು ಹೋಗ್ಬೇಡಿ, ಅವ್ರ ಕರ್ಮಗಳನ್ನ ವಿಡಿಯೋ ಮುಖಾಂತರ ಶೇರ್ ಮಾಡಿರ್ತೀವಿ. ಹೌದೌದು, ಯಾರು ನೋಡ್ತಾರೆ ಅವ್ರಿಗೆಲ್ಲ ಕರ್ಮ ಕನೆಕ್ಟ್ ಆಗುತ್ತೆ, ಶೇರ್ ಮಾಡ್ಬಿಟ್ರೆ ನಿಮ್ಗೆ ಕಾಲ್ ಮಾಡುವಾಗ ನನಗೆ ಹ್ಯಾಂಡ್ಸ್ ಅಪ್ ಸರ್ ನಿಮ್ಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವು ನನಗೆ ಒಂದು ತಿಳುವಳಿಕೆ ಕೊಟ್ಟಿದ್ರಿ, ನಾನು ನನಗೆ ಅದು ಆ ತಿಂಗಳ ಮನವರಿಗೆ ಇತ್ತು, ಈಗ ನನಗೆ ಕನ್ಫರ್ಮ್ ಪ್ರೂವ್ ಆಯ್ತು ನೋಡಿ ಸರ್. ಹೌದೌದು ಸರ್, ಹೌದೌದು ಹೌದು. ನಾವು ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.